ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆಲ್ರಿಗೂ ಒಂದು ಯೂಸ್ಫುಲ್ ಆಗಿರೋ ಅಂತಹ ಒಂದು ವಿಡಿಯೋ ಮಾಡೋಣ ಅಂತ, ಅದೇ ಕಿಚನ್ ಟಿಪ್ಸ್ ಬಗ್ಗೆ. ಇಲ್ಲಿ ನಾನು ಕೆಲವು ಕಿಚನ್ ಟಿಪ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಷ್ಟುವರೆಗೆ ಮಾಡಿರೋಗಿಂತ ಇದು ಡಿಫ್ರೆಂಟ್ ಆಗಿರೋ ವಿಡಿಯೋನೇ ಅಂತ ಹೇಳ್ಬೋದು. ನಾನು ಯೂಶ್ವಲಿ ಸ್ಕಿನ್ ಕೇರು, ಹೇರ್ ಕೇರು, ಬ್ಲಾಗ್ಸು ಈ ಥರದ ಜಾಸ್ತಿ ವಿಡಿಯೋನ ಮಾಡಿದ್ದೀನಿ. ಅದರಲ್ಲಿ ನಾನು ಇವತ್ತೊಂದು ಸಿಂಪಲ್ ಆಗಿ ಒಂದು ಕೆಲವು ಟಿಪ್ಸ್ನ ನನಗೆಷ್ಟು ಗೊತ್ತಿದೆ ಅಂಥ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟು ಒಂದೊಂದಾಗಿನೇ ಎಲ್ಲ ಟಿಪ್ಸ್ನ ನೋಡ್ಕೊಂಬನ್ನಿ, ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ನೀಟಾಗಿ ಹೇಗೆ ಇದರ ಪಲ್ಪ್ ತೆಗೆಯೋದು ಅಂತ ಹೇಳಿಬಿಟ್ಟು, ಇದನ್ನು ಫಸ್ಟು ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಚಿಪ್ಪು ಇಂದ ಬಿಟ್ಕೊಳ್ಳುತ್ತೆ ಅವಾಗ. ಇಲ್ಲಾಂದ್ರೆ ತುಂಬಾನೇ ಕಷ್ಟ ನಮಗೆ ತುರ್ಕೊಳ್ಳೋಕ್ಕೆ ಅಥವಾ ಪೀಸ್ ಮಾಡ್ಕೊಳ್ಳೋಕ್ಕೆ ಕೊಬ್ಬರಿನ. ಇದು ತುಂಬಾನೇ ಈಸಿ ಆಗಿರುವಂತ ಒಂದು ಮೆಥಡು. ಫಸ್ಟ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಸೈಡ್ ಬಿಟ್ಕೊಳ್ಳುತ್ತೆ ಇಮಿಡಿಯೇಟ್ ಆಗಿ. ಆಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ, ಕಾಣಿಸ್ತಿದೆ ಅನ್ಸುತ್ತೆ. ಸೈಡ್ ಇಲ್ಲಿ ಬಿಟ್ಕೊಂಡಿದೆ, ಕ್ಯಾಮ್ರಾನಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸುತ್ತೆ ಗೊತ್ತಿಲ್ಲ. ಇಲ್ಲಿ ಬಿಟ್ಕೊಂಡಿದ್ದೆ ಇವಾಗ. ಇದನ್ನ ಸ್ವಲ್ಪ ಹೊತ್ತಾದ ನಂತರ ಇದನ್ನ ನೀಟಾಗಿ ಇದು ಬಂದ್ಬಿಡುತ್ತೆ. ನೋಡಿದ್ರಲ್ಲ ಇವಾಗ ನಾನು ಏನು ಅಷ್ಟೇನು ಮಟ್ಟಿಗೆ ನಾನು ಬಿಸಿ ಮಾಡ್ಕೊಂಡಿಲ್ಲ, ಸ್ವಲ್ಪನೇ ಬಿಸಿ ಮಾಡ್ಕೊಂಡಿರೋದು. ಇಲ್ಲಿ ನೋಡ್ಬೋದು ಇನ್ನ ಇದು ಹಿಂಗೆ ಇದೆ. ಇವಾಗ ಜಸ್ಟ್ ಈ ತರ ಮಾಡಿ ಒಂದ್ ಸ್ವಲ್ಪ ಎಬ್ಬಿಸಿದ್ರೆ ಸಪ್ರೇಟ್ ಆಯ್ತು ನೋಡಿ, ನೀಟಾಗಿ ಕೊಬ್ಬರಿನ ಹೆಚ್ಕೊಂಡ್ಬಿಡ್ಬೋದು. ಈಸಿನಲ್ಲಿ ಸಪ್ರೇಟ್ ಆಯ್ತು ಚಿಪ್ಪಿಂದ. ಇದು ನನಗೆ ತುಂಬಾ ಯೂಸ್ಫುಲ್ ಟಿಪ್ಸ್ ಅನ್ಕೊಂತೀನಿ, ಯಾಕಂದ್ರೆ ಇಷ್ಟು ದೊಡ್ಡ ಕೊಬ್ಬರಿನ ಹೆರಿಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಹೊಸ ಪಾತ್ರೆಗಳನ್ನ ತಂದಾಗ ಈ ತರ ಲೇಬಲ್ಸ್ ಇರುತ್ತೆ, ಇದನ್ನ ತೆಗಿಯೋ ತುಂಬಾನೇ ಕಷ್ಟ. ನಾವ್ ಹಿಂಗ್ ತೆಗಿಯಕ್ ಹೋದ್ರೆ ಫುಲ್ ಒಂದ್ ಮಾರ್ಕ್ಸ್ ಉಳ್ದು ಬಿಡುತ್ತೆ. ಇದನ್ನ ಹೆಂಗ್ ತೆಗಿಯೋದು ಅಂತ ತೋರಿಸ್ತೀನಿ. ಗ್ಯಾಸ್ ಹಚ್ಚಿಸ್ಕೊಳ್ಳಿ, ಸ್ವಲ್ಪ ಬಿಸಿ ತಾಕ್ಸಿದ್ರೆ ಸಾಕು. ನೋಡಿದ್ರ ಎಷ್ಟ್ ಈಸಿಯಾಗಿ ಗೆದ್ದು ಬಿಡ್ತು. ಅಷ್ಟೇ, ತುಂಬಾನೇ ಈಸಿ, ಸಿಂಪಲ್ ಆಗಿರೋ ಒಂದು ಟಿಪ್ಸ್. ಅಲ್ಲಿ ಹುಳಗಳು ಜಾಸ್ತಿ ಆಗ್ತಾ ಇರುತ್ತೆ, ಆ ಹುಳಗಳು ಆಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ಬೇಕು, ಈ ತರ ಒಂದು ಎರಡು ಮೂರು ಒಣಮೆಣಸಿನ್ಕಾಯಿನ ಇದ್ರ ಜೊತೆಗೆ ಹಾಕಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಯಾವುದೇ ರೀತಿಯ ಹುಳಗಳು ನಿಮ್ ಕಾಳಿಗೆ ಬರಲ್ಲ. ಇವಾಗ ಲಿಂಬೆ ಹಣ್ಣು ನಾವು ಮಾರ್ಕೆಟಿಂದ ತಗೊಂಡ್ ಬರ್ತೀವಿ, ಅವಾಗ ಇದೇನಾಗುತ್ತೆ ಫ್ರಿಡ್ಜ್ ಅಲ್ಲಿ ಹಾಗೆ ಸ್ಟೋರ್ ಮಾಡಿದ ತಕ್ಷಣ ಗಟ್ಟಿ ಆಗುತ್ತೆ, ರಸನೂ ಹಿಂಡಕ್ಕಾಗಲ್ಲ ಅಷ್ಟು ಗಟ್ಟಿ ಆಗ್ಬಿಡುತ್ತೆ, ಮತ್ತೆ ಒಣಗೋಗುತ್ತೆ. ಈ ಫ್ರಿಡ್ಜ್ ಅಲ್ಲಿ ಇಟ್ರು ಒಣಗೋಗೋದು ಚಾನ್ಸಸ್ ಜಾಸ್ತಿನೇ ಲಿಂಬೆ ಹಣ್ಣು. ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ನ್ಯೂಸ್ ಪೇಪರ್ ಯಾವ್ದಾದ್ರು ಹಳೆ ನ್ಯೂಸ್ ಪೇಪರ್ ತಗೊಂಡು ತರ ಕಟ್ಬೇಕು. ಈ ತರ ಜಸ್ಟ್ ಹಿಂಗ್ ಮಾಡಿ ಬಾಲ್ ತರ ಮಾಡಿ, ಅಷ್ಟೇ ಹಿಂಗ್ ಮಾಡಿ ಇದು ಪ್ರತಿಯೊಂದು ಲಿಂಬೆ ಹಣ್ಣಿಗೂ ಹಿಂಗೆ ಮಾಡಿ ಇಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ, ಗಟ್ಟಿಗಾಗಲ್ಲ ಲಿಂಬೆ ಹಣ್ಣು ರಸನೂ ಅಷ್ಟೇ, ಫ್ರೆಶ್ ಆಗಿ ಜ್ಯೂಸ್ ಬರುತ್ತೆ ಲಿಂಬೆ ಹಣ್ಣಿಂದ. ಈ ತರ ಮಾಡಿ ನೆಕ್ಸ್ಟ್ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಹಿಂಗೆ ಮುಚ್ಚಿಟ್ರೆ ತಾಜಾವಾಗಿರೋ ನಿಂಬೆ ಹಣ್ಣು ತಾಜವಾಗಿ ಇರುತ್ತೆ ಫ್ರಿಡ್ಜ್ ಅಲ್ಲಿ. ಟಿಪ್ಸ್, ಚಾಕು ಎಷ್ಟೇ ಯೂಸ್ ಮಾಡ್ತಾ ಇದ್ದಂಗೆ ಚಾಕು ಶಾರ್ಪ್ನೆಸ್ ಹೋಗ್ಬಿಡುತ್ತೆ. ಅದನ್ನ ಮನೆಯಲ್ಲೇ ನಾವು ಶಾರ್ಪ್ ಹೆಂಗ್ ಮಾಡ್ಕೊಳ್ಳೋದು, ಬೇಗನೆ ತುಂಬಾನೇ ಅರ್ಥವಾಗಿ ಶಾರ್ಪ್ ಮಾಡ್ಕೋಬೇಕು ಅಂತಂದ್ರೆ ಈ ತರವಾಗಿರುವಂತ ಸಿರಾಮಿಕ್ ಕಪ್ಪು ಎಲ್ಲರ ಮನೆಯಲ್ಲೂ ಇರುತ್ತೆ, ಟೀ ಕಾಫಿಗೆ ಯೂಸ್ ಮಾಡ್ತಾರೆ ಆ ಕಪ್ಪನ್ನ ಈ ತರ ಹಿಂದೆಗಡೆ ಇದೊಂಚೂರು ಹಾರ್ಡ್ ಆಗಿರುತ್ತಲ್ಲ ಈ ಪೋರ್ಷನ್ಗೆ
ಈ ತರ ಮಾಡ್ಕೊಂಡ್ರೆ ಬೇಗನೆ ಇದು ಶಾರ್ಪ್ ಆಗುತ್ತೆ. ಮಾಮೂಲಿ ನೀವು ಕಲ್ ಮೇಲೆ ಮಾಡೋಕ್ಕಿಂತನೂ ಬೇಗನೆ ಇದ್ರಲ್ಲಿ ಶಾರ್ಪ್ ಆಗುತ್ತೆ. ಇದು ಒಂದು ಟಿಪ್ಸು. ಹಸಿಮೆಣಸಿನ್ಕಾಯಿನ ಎಷ್ಟೇ ಚೆನ್ನಾಗಿ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅದು ಬೇಗನೆ ಹಾಳಾಗುತ್ತೆ. ಇದು ಎಷ್ಟೇ ಫ್ರೆಶ್ ಆಗಿ ಇದು ಹೀಗೆ ಫ್ರೆಶ್ ಆಗಿ ಕೆಂಪಗಾಗದೆ ಹಿಂಗೆ ಇರಬೇಕು ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ತರ ತೊಟ್ಟನ ತೆಗೆದ್ಬಿಟ್ಟು ಸ್ಟೋರ್ ಮಾಡ್ಕೊಂಡ್ರೆ ಯಾವುದೇ ಟಿಶ್ಯೂ ಪೇಪರ್ ಏನು ಬೇಕಾಗಿಲ್ಲ. ಜಸ್ಟ್ ತೊಟ್ಟು ತಗೊಂಡು ತೆಗೆದ್ಬಿಟ್ಟು ಈ ತರ ಸ್ಟೋರ್ ಮಾಡಿಟ್ಕೊಳ್ಳಿ. ಎಷ್ಟೇ ದಿನ ಆದ್ರೂ ನಿಮ್ದು ಹಸಿಮೆಣಸಿನ್ಕಾಯಿ ಹಾಳಾಗಲ್ಲ. ಏರ್ ಟೈಟ್ ಕಂಟೈನರ್ ಅಲ್ಲಿ ಹಿಂಗೆ ಇಟ್ಟರೆ ಹಾಳಾಗದೇ ಇಲ್ಲ, ಹಿಂಗೆ ಫ್ರೆಶ್ ಆಗಿ ತಾಜವಾಗಿರುತ್ತೆ. ಇದು ಹಳೇದು ಮೆಣಸಿನ್ಕಾಯಿ, ನಾನು ಫ್ರಿಡ್ಜಲ್ಲಿ ತೊಟ್ಟಿಟ್ಟು ಇಟ್ಕೊಂಡಿರೋಂಥದ್ದು, ಏನು ಆಗಿಲ್ಲ, ಹಂಗೆ ಫ್ರೆಶ್ ಆಗಿದೆ. ಇದಕ್ಕಿದಕ್ಕೆ ಏನು ಡಿಫ್ರೆನ್ಸು ಇಲ್ಲ ನೋಡ್ಬೋದು. ಇದು ಇವಾಗ ತೊಟ್ಟೆ ತೆಗ್ದೆ, ಇದು ಹಳೇದು, ತುಂಬಾ ಫ್ರೆಶ್ ಆಗಿ ಚೆನ್ನಾಗಿದೆ. ಈ ರೀತಿಯಾಗಿ ನೀವು ಮೆಣಸಿನ್ಕಾಯಿನ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡ್ಕೊಂಬಂದ್ರಲ್ಲ, ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಇದು ಎಲ್ಲ ಟಿಪ್ಸ್ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ದು ಫೇವ್ರೇಟ್ ಯಾವುದು ಟಿಪ್ಸು, ಅಥವಾ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡ್ತೀರಾ, ಯಾವ ಟಿಪ್ಸ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಫೇವ್ರೇಟ್ ಟಿಪ್ಸು ಕೊಬ್ಬರಿದು, ಅದು ತುಂಬಾ ಈಸಿ ಮತ್ತು ಡೈಲಿ ಲೈಫಲ್ಲಿ ತುಂಬಾ ಬೇಗ ಈ ಫಾಸ್ಟ್ ಲೈಫಲ್ಲಿ ತುಂಬಾ ಈಸಿ ಮತ್ತು ತುಂಬಾ ಕನ್ವಿನಿಯಂಟ್ ಆಗಿರುತ್ತೆ. ನನಗಂತೂ ಆ ಟಿಪ್ಸ್ ತುಂಬಾ ಇಷ್ಟ. ನಿಮಗೆ ಯಾವ ಟಿಪ್ಸ್ ಇಷ್ಟ ಅಂತ ಆವಾಗಲೇ ಹೇಳ್ದಂಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಟಿಪ್ಸು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಬೇಕು, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸ್ಬೇಕು. ಥ್ಯಾಂಕ್ ಯು.